ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಮಹದಾಯಿ ಹೋರಾಟ. 11 ಗಂಟೆಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ರೈತ ಮುಖಂಡ ಸವರ್ಗ ಮಠ. 3 ದಿನಗಳಿಂದಲೂ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇರುವಂತಹ ಮಹದಾಯಿ ಹೋರಾಟಗಾರರ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ರೈತ ಮುಖಂಡರು. ನಮ್ಮ ಮನವಿ ಸ್ವೀಕರಿಸದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನು ನೀಡಿದ್ದಾರೆ. ರಾಜ್ಯಪಾಲರು ನಮ್ಮ ಮನವಿಯನ್ನು ಸ್ವೀಕರಿಸಬೇಕು, ನಮ್ಮ ಮನವಿಯನ್ನು ತೆಗೆದುಕೊಳ್ಳದಿದ್ರೆ ಬೆಂಗಳೂರಿನಿಂದ ನಾವು ವಾಪಸ್ ಹೋಗಲ್ಲ. ಪ್ರತಿಭಟನಾಕಾರರಿಗೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಸರ್ಕಾರ ಹಾಗೂ ರಾಜ್ಯಪಾಲರೇ ಹೊಣೆಯಾಗ್ತಾರೆ. ನಮ್ಮ ಮನವಿ ತೆಗೆದುಕೊಳ್ಳದಿದ್ರೆ ಲೆಟರ್ ಕೊಡಲಿ ಎಂದಿದ್ದಾರೆ ಸೊಬರದ ಮಠ. ರೈತ ಮುಖಂಡ ಸೊಬರದ ಮಠ ಈ ಎಚ್ಚರಿಕೆಯನ್ನು ನೀಡಿದ್ದಾರೆ. 3 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ರೂ ಕೂಡ ಯಾರೊಬ್ಬರೂ ಅತ್ತ ಸುಳಿದಿಲ್ಲ. ಸೌಜನ್ಯಕ್ಕೂ ಒಬ್ಬ ಜನಪ್ರತಿನಿಧಿ ಅತ್ತ ಭೇಟಿ ಕೊಟ್ಟಿಲ್ಲ. ರಾಜ್ಯಪಾಲರು ಮನವಿಯನ್ನು ಸ್ವೀಕರಿಸಿಲ್ಲ. ಹೀಗಾಗಿ 11 ಗಂಟೆಯ ಡೆಡ್ ಲೈನ್ ಕೊಟ್ಟಿದ್ದಾರೆ. ನಾವು ಈಗ ಒಂದು ನಿರ್ಣಯ ಮಾಡಿದ್ದೇವೆ. ರಾಜ್ಯಪಾಲರು ನಮಗೆ 11 ಗಂಟೆ ಸಮಯದೊಳಗಾಗಿ ಭೇಟಿಗೆ ಅವಕಾಶ ಮಾಡಿಕೊಟ್ರೆ ರಾಜ್ಯಪಾಲರನ್ನ ಭೇಟಿ ಕೊಟ್ಟು ಮನವಿ ಕೊಟ್ಟು ಹೋಗ್ತೀವಿ. ಅವ್ರು ಎಷ್ಟು ಜನರಿಗೆ ಕೊಡ್ತಾರೆ ಕೊಡಲಿ, 4 ಜನರಿಗೆ ಕೊಡಲಿ, ಇಬ್ಬರಿಗೆ ಕೊಡಲಿ, ಒಬ್ರಿಗೆ ಕೊಡಲಿ, ಮನವಿ ಕೊಟ್ಟು ಹೋಗ್ತೀವಿ. ಅವ್ರೊಂದೇಳಿ ಆಕಸ್ಮಿಕ ಯಾವುದೂ ಇಲ್ಲ. ಈ ಕಡೆಗೆ ಅಧಿಕಾರಿಗಳು ರಾಜ್ಯಪಾಲರಿಗೆ ಭೇಟಿಗೆ ಅಂತ ಹೋಗೋದು, ಈ ಕಡೆಗೆ ಇಲ್ಲ ಅಂತ ಹೇಳೋದು, ಈ ಕಡೆಗೆ ಐತೆ ಅಂತ ಹೇಳೋದು, ಒಂದು ಸ್ಪಷ್ಟತೆಯನ್ನು ಕೊಡಲಿ ರಾಜ್ಯಪಾಲರು. ರೈತರನ್ನ ಭೇಟಿ ಆಗೋಕ್ಕಾಗಲ್ಲ, ನಾವು ಬರೋಕ್ಕಾಗಲ್ಲ, ನಾ ಯಾವತ್ತೂ ಮನವಿ ತೊಗೊಳ್ಳಲ್ಲ ಅಂಥೇಳಿ ಒಂದು ರಾಜ್ಯಪಾಲರು ಅಧಿಕಾರಿಗಳ ಮುಖಾಂತರ ಸ್ಪಷ್ಟತೆ ಕೊಡಲಿ. ಇಲ್ಲ ಆದರೆ ನಾನು 11ರ ಮೇಲ್ಪಟ್ಟು ನಾವೆಲ್ಲ ಇದ್ದವರು ಒಂದು ತುತ್ತು ಅನ್ನ ಇಲ್ಲದೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ. ಈ ಉಪವಾಸದಲ್ಲಿ ಏನಾದರೂ ಆಕಸ್ಮಿಕವಾಗಿ ಯಾರಿಗೇನು ತೊಂದರೆ ಆದರೂ ಕೂಡ ಅದಕ್ಕೆ ನಮ್ಮ ರಾಜ್ಯದ ನಾಯಕರು ಮತ್ತು ರಾಜ್ಯಪಾಲರು ನೇರವಾಗಿ ಅವರೇ ಅದನ್ನು ಹೊಣೆ ಹೊರಬೇಕಾಗುತ್ತೆ ಅನ್ನುವಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ. ಎಸ್, ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಈ ಹೋರಾಟ, ಡೆಡ್ ಲೈನ್ ಕೊಟ್ಟಿದ್ದಾರೆ ಈಗ ಹೋರಾಟಗಾರರು, ಪ್ರಮುಖವಾಗಿ ಈಗ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಬಹುಶಃ ಇದು ಚುರುಕು ಮುಟ್ಟಿಸಬಹುದಾ ಅಂತ? ಖಂಡಿತವಾಗ್ಲೂ ಪ್ರತಿಮಾ, ಏನಂತಂದ್ರೆ ಕಳೆದ 3 ದಿನಗಳಿಂದಲೂ ಕೂಡ ಮಹದಾಯಿ ಹೋರಾಟಗಾರರು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕೂಡ ಸರ್ಕಾರ ಆಗ್ಲಿ ರಾಜ್ಯಪಾಲರಾಗ್ಲಿ ಇವರ ಒಂದು ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಇವರ ಮನವಿಗಳನ್ನ ಸ್ವೀಕರಿಸೋದಕ್ಕೂ ಕೂಡ ರಾಜ್ಯಪಾಲರು ಮುಂದಾಗದೇ ಇರೋದು ರೈತರಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ. ಹೀಗಾಗಿ ರಾತ್ರಿ ಕೂಡ ಮಳೆಯಲ್ಲೂ ಕೂಡ ರೈತ ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸಿದ್ರು. ಯಾಕೆಂತಂದ್ರೆ ನಿನ್ನೆ ಕಾಟಾಚಾರಕ್ಕೆಂಬಂತೆ ರಾಜಭವನಕ್ಕೆ ಕೆಲವು ರೈತ ಮುಖಂಡರನ್ನ ಕರೆದುಕೊಂಡು ಹೋಗಿ 2-3 ಬಾರಿ ಕರ್ಕೊಂಡು ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿಸ್ತೀವಿ ಅಂತ ಹೇಳಿ ಅಧಿಕಾರಿಗಳು ಕರ್ಕೊಂಡು ಹೋಗಿ ಅಧಿಕಾರಿಗಳಿಗೆ ಕೈಗೆ ನೀವು ಮನವಿಯನ್ನ ಕೊಟ್ಟೋಗಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಇದರಿಂದ ರೊಚ್ಚಿಗಿದ್ದಂತಹ ರೈತ ನಾಯಕರು ಯಾವುದೇ ಕಾರಣಕ್ಕೂ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಲೇಬೇಕು, ಅವರ ಕೈಗೆ ನಮ್ಮ ಮನವಿಯನ್ನ ಮತ್ತೆ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬೇಕು ಅನ್ನುವಂತ ಒಂದು ಬಿಗಿಪಟ್ಟನ್ನ ಹಿಡಿದಿದ್ರು. ಹೀಗಾಗಿ ಅವರು ವಾಪಸ್ ಬಂದ ನಂತರ ಈಗ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಹೀಗಾಗಿ ಇವತ್ತು ಕೂಡ ಪ್ರತಿಭಟನೆಯನ್ನ ಮುಂದುವರಿಸುವಂತ ಒಂದು ಡೆಡ್ ಲೈನ್ ಅನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. 11 ಗಂಟೆ ಒಳಗಡೆ ನಮ್ಮ ಬೇಡಿಕೆಯನ್ನ ಮನವಿಯನ್ನ ಅವರು ಸ್ವೀಕರಿಸಬೇಕು. ಸ್ವೀಕರಿಸದೆ ಹೋದ್ರೆ ನಾವು 11 ಗಂಟೆಯ ನಂತರ ನಾವು ಉಪವಾಸ ಸತ್ಯಾಗ್ರಹನ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ನೀರಾಗಿ ಊಟ ಆಹಾರ ಸೇವಿಸದೆ ನಾವು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ, ಜೊತೆಗೆ ನೀರು ಕುಡಿತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ನಮ್ಮ ಬೇಡಿಕೆಗಳು ಸಾಕಷ್ಟು ವರ್ಷಗಳಿಂದ ಇದೆ. ಹೀಗಾಗಿ ಯಾಕೆ ಈ ನಾಯಕರುಗಳು ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನವನ್ನ ಕೂಡ ಅವರು ವ್ಯಕ್ತಪಡಿಸಿದ್ರು. ಜೊತೆಗೆ ನಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ, ಯಾವುದೇ ರಾಜಕೀಯ ನಾಯಕರುಗಳು ಇಲ್ಲಿಗೆ ಬರೋದು ಬೇಡ, ಯಾಕಂದ್ರೆ ಅವರು ವಿಧಾನಸೌಧದಲ್ಲಿ ಕುಳಿತುಕೊಂಡು ನಮ್ಮ ಕೆಲಸಗಳನ್ನ ನಮ್ಮ ಬೇಡಿಕೆಗಳನ್ನ ಏನಿದೆ ಅದನ್ನ ಈಡೇರಿಸುವಂತ ಒಂದು ಕೆಲಸವನ್ನ ಮಾಡಿದ್ರೆ ಸಾಕು, ಅವರು ಇಲ್ಲಿಗೆ ಬಂದು ಅವರ ರಾಜಕೀಯ ಬೆಳೆಯನ್ನ ಬೇಯಿಸ್ಕೊಳ್ಳೋದು ಬೇಡ ಅನ್ನುವಂತ ಒಂದು ಪರೋಕ್ಷವಾಗಿ ರಾಜಕೀಯ ನಾಯಕರುಗಳು ಕೂಡ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇವತ್ತು ಏನೇ ಆದ್ರೂ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಬೇಕು, ಒಂದ್ ವೇಳೆ ಭೇಟಿ ಮಾಡದೆ ಹೋದ್ರೆ ನಾವು ನಮ್ಮ ಊರುಗಳಿಗೆ ವಾಪಸ್ ತೆರಳೋದಿಲ್ಲ, ಇದು ಹೀಗೆ ಉಗ್ರವಾಗಿ ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನುವಂತ ಮಾತನ್ನ ರೈತ ಮುಖಂಡರಾಗಿರ್ತಕ್ಕಂಥ ವೀರೇಶ್ ಸೊಬರದಮಠ ಅವರು ಹೇಳಿದ್ದಾರೆ.